ಇವತ್ ಬಹಳ ಜನ ನೀವು ತಪ್ಪಿಕೊಂಡಿದ್ದೀರ, ಚಲುವರಾಯ ಸ್ವಾಮಿನ ಬೆಳೆಸ್ತಾರ ಅವರೇ, ಚಲುವರಾಯ ಸ್ವಾಮಿ ಮೋಸ ಮಾಡೋದ್ರು ಅಂತ. ನಾನಲ್ಲ, ಅವತ್ ಜನತಾ ದಳಕ್ಕೆ ಇಲ್ಲಿ ಕಟ್ಟಲಿಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡ ನಾನು. ಅವತ್ತು ಮಾದೇಗೌಡರು ಮಾತು ಕೇಳಿ ನಾನು ಕಾಂಗ್ರೆಸ್ಗೆ ಹೋಗಿದ್ರೆ ನನ್ನ ನಾಯಕತ್ವ ಎಲ್ಲೋ ಇರ್ತಿತ್ತು. ಅವತ್ ಮಾದೇಗೌಡರು ಪಕ್ಷದ ಸಕ್ರಿಯ ರಾಜಕಾರಣದಿಂದ ಹೊರಗಡೆ ಬಂದು ಎಲ್ಲ ಕಡೆ ಬಾಟ ಮಾಡಿ ನನ್ನ ಚಲುವರಾಯ ಸ್ವಾಮಿನ ಗೆಲ್ಲಿಸ್ಕೊಡಿ ಅಂತ ನಾಗಮೂಲ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡಿದ್ರು. ಅದಕ್ಕೋಸ್ಕರ ಮಧು ಇವತ್ತು ಅವತ್ತು ನಮ್ಮಪ್ಪ ಹೋರಾಟ ಮಾಡಿದ್ರು, ಇವತ್ತು ನಾನು ಹೋರಾಟ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಹಾಗಾಗಿ ಮರಳಗ ಮತ್ತು ಕೊಪ್ಪ ಹೋಬಳಿಯ ಎಲ್ಲ ಜನತೆ ನನ್ನ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದೀರಾ, ನನಗೆ ನಂಬಿಕೆ ಇದೆ, ನಿಮ್ಮ ಮೇಲೆ ಭರವಸೆ ಇದೆ. ಕಳೆದ ಬಾರಿಯು ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ವ್ಯತ್ಯಾಸ ಆಗಿದೆ, ಆದರೆ ಈ ಬಾರಿ ಅದನ್ನು ಸರಿಪಡಿಸ್ಕೊಂಡಿದ್ದೀರಾ ಅನ್ನೋ ನಂಬಿಕೆ ಭರವಸೆ ನನಗಿದೆ. ಖಂಡಿತ ನಿಮ್ಮನ್ನು ಯಾರನ್ನೂ ಸಹ ಗ್ರಾಮದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ದಯವಿಟ್ಟು ಯಾರೊಬ್ಬರ ಮಾತು ಕೇಳಿ ಇನ್ನೊಬ್ಬರನ್ನ ನಾನು ಕಡೆಗಣಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ನನಗೆ ಎಷ್ಟೇ ಹತ್ರ ಇರಲಿ ಎಷ್ಟೇ ದೂರ ಇರಲಿ ಪ್ರತಿಯೊಬ್ಬರನ್ನೂ ಗೌರವಯುತವಾಗಿ ನಡೆಸ್ಕೊತೀನಿ. ಯುವಕರನ್ನೋ ಹಿರಿಯವ್ರನ್ನೋ ತಾಯಂದಿರನ್ನ ಪ್ರತಿಯೊಬ್ಬರನ್ನ ಈ ಗ್ರಾಮದ ಕೆಲಸ ವಿಚಾರ ಬಂದಾಗ, ಈ ಓಪನಿಂಗ್ ಕೆಲಸದ ವಿಚಾರ ಬಂದಾಗ ಮೊದಲನೇ ಆದ್ಯತೆ ಮೊದಲಿಂದನೂ ಕೊಡ್ತಾ ಇದ್ದೀನಿ, ಇವತ್ತು ಕೊಡ್ತೀನಿ, ನಾಳೆನೂ ಕೊಡ್ತೀನಿ. ದಯಮಾಡಿ ನೀವೆಲ್ಲರೂ ಸಹ 1,000,000, 1,00,000, 2,00,000 ರೂಪಾಯಿ ದುಡ್ಡು ಕೇಳ್ತಾರೆ. ಸೊ ಇಲ್ಲಿ ಸರ್ವೆ ಮಾಡಬೇಕಾದ್ರೆ ಸರ್ವೆಯವ್ರಿಗೆ 50,000 ರೂಪಾಯಿ ಕೊಡಬೇಕು. ನೀವು ಖಾತೆ ನಿಮ್ಮ ಅಪ್ಪನಿಂದ ನೀವು ಬದಲಾವಣೆ ಮಾಡಬೇಕಾದ್ರೆ ದುಡ್ಡು ಕೊಡಬೇಕು. ಇವತ್ತು ನಿಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ, ನೀವು ಅವತ್ತು ಏನು ಆಸೆ ಭರವಸೆ ಕೊಟ್ಟರು ಕುಮಾರಸ್ವಾಮಿ ಅವ್ರು ಹೇಳಿದ್ರು, ನಾವೆಲ್ಲ ನಿಮ್ಮನ್ನು ಮಹಿಳೆಯರನ್ನ ಸಾಲ ಮನ್ನಾ ಮಾಡ್ತೀನಿ, ಗಿರಿವಿ ಇಟ್ಟಿದ್ದ ಇದನ್ನು ಬಿಡಿಸ್ಕೊಡ್ತೀನಿ, ಸ್ವಸಹಾಯ ಸಂಘಗಳ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. 50% ಓಟ್ ನೀವು ಇದ್ದೀರಾ, ನೀವೆಲ್ಲ ದಡ ದಡದಾಡ್ನು ಓಟ್ ಹಾಕಿದ್ರಿ. ಕುಮಾರಸ್ವಾಮಿ ಅವರು ನನಗೆ ಫುಲ್ ಗೌರ್ಮೆಂಟ್ ಬರಲಿಲ್ಲ 123 ಅಂತೇಳಿ ಯಾವುದನ್ನು ಮುಖ್ಯಮಂತ್ರಿ ಆದ್ರೂ ಮಾಡಲಿಲ್ಲ. ಅವ್ರಿಗೆ ಏನು ಬೇಕೋ ಮಾಡ್ಕೊಂಡ್ರು, ಅವ್ರ ಕುಟುಂಬಕ್ಕೆ ಏನು ಬೇಕೋ ಮಾಡ್ಕೊಂಡ್ರು. ಬಟ್ ಆದರೆ ನಿಮ್ಮ ಸಾರ್ವಜನಿಕರಿಗೆ ಏನು ಭರವಸೆ ಕೊಟ್ಟಿದ್ರು ಅದು ಯಾವುದೂ ಸಹ ಈಡೇರಲಿಲ್ಲ. ಇವತ್ತು ಮತ್ತೆ ಪಂಚರತ್ನ ಯಾತ್ರೆಯಲ್ಲಿ ಸಹ ಮಂಡ್ಯ ಜಿಲ್ಲೆಯಲ್ಲಿ ಬಂದವ್ರಿ, ನಾನು ಅವಾಗ ಹೇಳಿದ ಸುಳ್ಳು ಇವಾಗ ನಾನು ಸತ್ಯ ಹೇಳ್ತಾ ಇದ್ದೀನಿ. ಈಗ ನನಗೆ ಓಟ್ ಕೊಡಿ, ಮಹಿಳೆಯರಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತೀನಿ ಅಂತೇಳಿ ಅಧಿಕಾರ ಸಿಕ್ಕಿ ಮುಖ್ಯಮಂತ್ರಿಯಾಗಿ 15 ತಿಂಗಳು ಕೆಲಸ ಮಾಡಿದವ್ರು ಮಾಡದೇ ಇರೋರು ಮತ್ತೆ ಈಗಿನ ಈ ಭರವಸೆ ಮೇಲೆ ನೆಂಬಿಕೆ ಇಡಬೇಕಾ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ದಯವಿಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ಸು ಪ್ರತಿಯೊಬ್ಬರ ಬದುಕಿಗೋಸ್ಕರ ಚಿಂತನೆ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕಿ ಪ್ರಿಯಾಂಕಾ ಗಾಂಧಿಯವರು ಬಂದಿದ್ದರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.